ಗ್ರಾಮೀಣ ಪ್ರತಿಭೆಗಳನ್ನು ಹೊರಜಗತ್ತಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಕ್ರೀಡೆಗಳಲ್ಲಿ ಒಂದಾದ ಕಬಡ್ಡಿ ಕ್ರೀಡೆಗೆ ಉತ್ತೇಜನ ನೀಡುವ ಪರಿಕಲ್ಪನೆಯಲ್ಲಿ ಇಂದು ಜಯ ಕರ್ನಾಟಕ ಜನಪರ ವೇದಿಕೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಶೆಟ್ಟಹಳ್ಳಿ ಲೋಕೇಶ್ ರವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಜಯ ಕರ್ನಾಟಕ ಜನಪರ ವೇದಿಕೆ ಆನೇಕಲ್ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಶಾಸಕ ಬಿ ಶಿವಣ್ಣ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ರವರು ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜಾಪುರದ ಮಠದ ಸ್ವಾಮೀಜಿಗಳು, ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾ ವೆಂಕಟಸ್ವಾಮಿ, ಮುಖಂಡರಾದ ಹರೀಶ್ ಗೌಡ, ಬಿಪಿ ರಮೇಶ್, ಬೆಟ್ಟಪ್ಪ, ಗುಡ್ಡಹಟ್ಟಿ ಅನಿಲ್, ಮಂಟಪ್ಪ ನವೀನ್ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಗೋಪಾಲ್, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕಬಡ್ಡಿ 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 ಕಬಡ್ಡಿ.
ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ತರನೇ ಅನೇಕ ಸಂಘಟನೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಅನೇಕ ಜನ ಸಂಘಟಕರು ಹುಟ್ಟುತ್ತವೆ, ಸಂಘಟನೆಗಳು ಸಂಘಟನೆ ಹುಟ್ಟ ತಕ್ಷಣ ಅಲ್ಲೇ ಮಾಯ ಆಗಿರ್ತವೆ. ಎಷ್ಟೋ ಸಂಘಟನೆಗಳು ನಾನು ನೋಡಿರ್ತಕ್ಕಂಥದ್ದು. ನಾವು ರಾಜಕೀಯ ಅನುಭವ ನನಗೂ ಕೂಡ 36 ವರ್ಷ 37 ವರ್ಷ ಆಯಿತು ನೋಡಿದ್ದೀವಿ. ಆದರೂ ಕೂಡ ಇವತ್ತು ಜಯಪರ ಕರ್ನಾಟಕ ಜನಪರ ವೇದಿಕೆ ನಮ್ಮ ಯುವ ಮಿತ್ರರಲ್ಲಿ ಪ್ರೋತ್ಸಾಹವನ್ನು ತುಂಬುವಂಥ ನಿಟ್ಟಿನಲ್ಲಿ ಇವತ್ತು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸತಕ್ಕಂಥದ್ದು ತುಂಬ ಸಂತೋಷ. ಇವತ್ತು ಅನೇಕ ತಂಡಗಳು ಇವತ್ತು ಈ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಒಂದು ಕ್ರೀಡೆ ಅಂದಮೇಲೆ ಯಾರೋ ಒಬ್ರು ಗೆಲ್ಲಬೇಕು, ಯಾರೋ ಒಬ್ರು ಸೋಲ್ಬೇಕು, ಯಾರೂ ಕೂಡ ಇಬ್ಬರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಯಾವತ್ತೂ ಕೂಡ ಪ್ರತಿಷ್ಠೆಯಾಗಿ ತಗೋಬಾರ್ದು. ಗೆಲುವನ್ನು ನಾವು ಗೆಲುವನ್ನು ಪಡೆಯಬೇಕು ಅಂತೇಳಿ ಪ್ರಯತ್ನವನ್ನು ಪಡಬೇಕು. ಆ ಒಂದು ಪ್ರಯತ್ನ ಪಟ್ಟು ಗೆಲ್ಲುವಂಥ ಒಂದು ಪ್ರಯತ್ನ ಪಟ್ಟು ಇಷ್ಟಕ್ಕೆ ಸೀಮಿತವಾಗಿ ನಿಲ್ಲಬಾರ್ದು. ಎಲ್ಲೋ ಒಂದು ಕಡೆ ಟೂರ್ನಮೆಂಟ್ ಮಾಡಿದ್ರು ಹೋಗಿದ್ವಿ ಬಂದ್ವಿ ಅನ್ನೋದಾಗಬಾರ್ದು. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇವತ್ತು ಈ ಭಾಗದಲ್ಲಿ ನಮ್ಮ ಕಬಡ್ಡಿ ಪಂದ್ಯಾವಳಿಗಳನ್ನು ನಮ್ಮ ಮಿತ್ರ ಲೋಕೇಶ್ ಅವರು ಎಲ್ಲ ಅವರ ಸ್ನೇಹಿತರೆಲ್ಲರೂ ಕೂಡ ಇವತ್ತು ಆಯೋಜಿಸಿದ್ದಾರೆ. ಇವತ್ತು ಈ ಭಾಗಕ್ಕೆ ಸೀಮಿತವಾಗಿ ಇವತ್ತು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಇವತ್ತು ಕಬಡ್ಡಿನೂ ಕೂಡ ಹಿಂದೆ ಗ್ರಾಮೀಣ ಭಾಗದ ಕ್ರೀಡೆ ಅಂತೇಳಿ ಹೆಸರುವಾಸಿಯಾಗಿತ್ತು ಕಬಡ್ಡಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕಬಡ್ಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೀತಾ ಇದೆ ಕಬಡ್ಡಿ ಪಂದ್ಯಾವಳಿಗಳು. ಇವತ್ತು ಕ್ರಿಕೆಟು, ಕಬಡ್ಡಿ, ಖೋಖೋ, ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ ಕ್ರೀಡೆಗಳು ಆಡುವಂಥದ್ದು ಪ್ರತಿಯೊಬ್ಬರು ಕೂಡ ತುಂಬ ಮುಖ್ಯ. ಕಬಡ್ಡಿ ಪಂದ್ಯಾವಳಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯ ಮಂದರೆ ಈ ಸಂಘದ ಅಧ್ಯಕ್ಷರಾಗಿದ್ದ ಲೋಕೇಶ್ ಅವರೇ, ಮಂಡಪ ಸಂಘದ ಮಾಜಿ ಅಧ್ಯಕ್ಷ ನವೀನ್ ಗೌಡ ಅವರೇ, ವೇದಿಕೆಯಲ್ಲಿ ಎಲ್ಲ ಗೌರವಿತ ಎಲ್ಲ ಗಣ್ಯರೇ, ಈ ಸಂಘದ ಎಲ್ಲ ಪದಾಧಿಕಾರಿಗಳೇ, ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳೇ, ಆಗಲೇ ನಮ್ಮ ಲೋಕೇಶ್ ಅವರು ಹೇಳ್ತಿದ್ರು ಪಾಲ್ಗೊಳ್ಳುವುದು ಎಲ್ಲರೂ ಕೂಡ ಪಂದ್ಯದಲ್ಲಿ. ಏನು ಈ ದಿನ ಜೈ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕ ಅಧ್ಯಕ್ಷ ಆದಂಥ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಆನೇಕಲ್ ಭಾಗದಲ್ಲಿ ಯುವ ಕ್ರೀಡಾಪಟುಗಳ ಒಂದು ಏನು ಈ ಕೊರೋನಾ ಮಹಾಮಾರಿ ಬಂದು ಎಲ್ಲ ಕ್ಷೀಣಿಸ್ತಾ ಇತ್ತು ಅದನ್ನು ಮತ್ತೆ ಜ್ಞಾಪಿಸೋವಂಥ ಕೆಲಸ ಆನೇಕಲ್ ಭಾಗದ ಜೈ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷ ಆದಂಥ ಲೋಕೇಶ್ ಅವರ ನೇತೃತ್ವದಲ್ಲಿ ಈ ದಿನ ಕ್ರೀಡಾಪಟುಗಳಿಗೆ ಒಂದು ಹೊರಗಡೆ ಬಂದು ಆಡಿ ಅದನ್ನು ಬೆಳೆಸೋ ಅಂಥ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನ ಕ್ರೀಡಾಪಟುಗಳು ಹೊರಗಡೆ ಇದ್ದಾರೆ, ಬಟ್ ಅವ್ರಿಗೆ ಅವಕಾಶ ಇಲ್ಲ, ಅವಕಾಶ ವಂಚಿತರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಈ ದಿನಗಳ ಮುಂದಿನ ದಿನಗಳಲ್ಲಿ ನಮಗೆ ಕ್ರೀಡೆ ಹೆಚ್ಚಿನ ರೀತಿಗೆ ಬೇಕಾಗ್ತದೆ ಅಂತೇಳಿ ಆನೇಕಲ್ ಭಾಗದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಏನು ಈ ಹಿಂದೆ ಒಂದು ವರ್ಷ ಜೈ ಕರ್ನಾಟಕ ಜನಪರ ವೇದಿಕೆಗೆ ಆದಾಗ 365 ಸಸಿನ ನೆಟ್ಟು ಆನೇಕಲ್ ಭಾಗದಲ್ಲಿ ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮವನ್ನು ಪರಿಸರ ಕಾಳಜಿನ ಇಟ್ಕೊಂಡು ಮಾಡಿದ್ರು. ಇವತ್ತು ಕೂಡ ಅದೇ ರೀತಿ ಕ್ರೀಡೆಯನ್ನು ಮನಸ್ಸಲ್ಲಿಟ್ಕೊಂಡು ಮಾಡಿದ್ದಾರೆ. ಈ ಆನೇಕಲ್ ಭಾಗದ ಎಲ್ಲ
ಗಣ್ಯಾತಿ ಗಣ್ಯರಿಗೂ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆ ಹೇಳ್ತಾ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಈ ಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿ ಸಹಕಾರವನ್ನು ಮಾಡಲಿ ಅಂತ ಹೇಳ್ತಾ ನಾವು ಕೂಡ ಇದೇ ರೀತಿ ಹೆಚ್ಚಿನ ರೀತಿ ನಮ್ಮ ಆನೇಕಲ್ ಭಾಗದ ಎಲ್ಲ ಕಾರ್ಯಕರ್ತರಿಗೂ ನಾವು ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಲಿ ಅಂತೇಳಿ ಆಸ್ತಾ. ಏನು ಇವತ್ತು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಗುಂಡರಂಜನ್ ಶೆಟ್ಟಿಯವರ ಸಾರಥ್ಯದಲ್ಲಿ ಮತ್ತು ರಾಜ್ಯಾಧ್ಯಕ್ಷರಾದಂಥ ಚಂದ್ರಪ್ಪಣ್ಣವರ ಮಾರ್ಗದರ್ಶನ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸಣ್ಣರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಬಹುಶಃ ನಾವಿನ್ನ ತಾಲೂಕು ಪದಾಧಿಕಾರಿಗಳ ಆಯ್ಕೆನ ಇನ್ನೂ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದು. ಹಾಗಾಗಿ ಇವರು ನಮ್ಮ ಕಾರ್ಯಕರ್ತರು ನಾವು ಕ್ರೀಡೆಯ ಬಗ್ಗೆ ಗಮನ ಇಟ್ಟು ನಾವು ಕ್ರೀಡೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಬಹುಶಃ ನಾವು ಕೇಳಿದ್ವಿ ಈ ಒಂದು ಕೊರೋನಾ ಸಂದರ್ಭದಲ್ಲಿ ತುಂಬ ಕಷ್ಟ ಇದೆ ಅಂತ ಕೇಳಿದಾಗ ಇಲ್ಲ ಅಣ್ಣ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾನು ವಿಶೇಷವಾಗಿ ನನ್ನ ಕಾರ್ಯಕರ್ತರು ಈಗ 7 ಜನ ನಿಂತ್ಕೊಂಡು ಏನು ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಅಧ್ಯಕ್ಷರು ಬಹುಶಃ ನನಗೆ ಭಾಳ ಸಂತೋಷದ ವಿಚಾರ, ಯಾಕೆಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಸಹ ನಾವು ಇದಕ್ಕೂ ಮುಂಚೆ ಗಿಡವನ್ನು ನೆಟ್ಟಿದ್ರಿ. ಹಾಗಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ರಾಜ್ಯ ಮಟ್ಟದ ಕಬಡ್ಡಿಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಸದಸ್ಯರು ಅಂತ ಹೇಳಿದ್ರೆ ನಮ್ಮ ಪದಾಧಿಕಾರಿಗಳು ಅಂತ ಹೇಳಿದ್ರೆ ನನಗೆ ಹೆಮ್ಮೆ, ಒಂದು ರೀತಿ ಹೆಮ್ಮೆ. ಹಾಗಾಗಿ ನಾನು ಮತ್ತೊಮ್ಮೆ ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬಂದಿರತಕ್ಕಂಥ ಕ್ರೀಡಾಪಟುಗಳಿಗೆ ನಾನು ಮತ್ತೊಮ್ಮೆ ಎಲ್ರಿಗೂ ಸಹ ಅವ್ರಿಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದೀನಿ. ಅವರು ಒಳ್ಳೆ ರೀತಿಯಲ್ಲಿ ಇವತ್ತು ಏನು ನಮ್ಮ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಕ್ರೀಡೆ ನಡೆಸ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಆ ಕ್ರೀಡೆ ಬೆಳೆಯಲಿಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಏನಾದರೂ ಪ್ರೋತ್ಸಾಹ ಕೇಳಿದ್ರೆ ನಾವು ಖಂಡಿತವಾಗಿ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಇಂದು ಮರ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮರ್ಸೂರು ಗೇಟ್ನಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುತ್ತಿದೆ. ಕಬಡ್ಡಿ ಆಟ ಆಡಿದವರಿಗೆಲ್ಲರಿಗೂ ಜಯಶೀಲರಿಗೆ ಧನ್ಯವಾದಗಳು. ಮತ್ತೆ ಸೋಲು ಗೆಲುವು ಎರಡೂ ಒಂದೇ, ಸೋತರು ಇವತ್ತು ಸೋತರು ನಾಳೆ ಗೆಲ್ತಾರೆ, ಇವತ್ತು ಗೆಲ್ಲೋರು ನಾಳೆ ಸೋಲ್ಬೋದು, ಸೋಲು ಗೆಲುವು ಎರಡೂ ಸಮ ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ಜಯ ಕರ್ನಾಟಕ ಜನಪದ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಾವು ಬಿ ಮುರಳಿ ರೆಡ್ಡಿ ಅಂತ ಆನೇಕಲ್ ತಾಲೂಕಿನ ಗೌರವ ಅಧ್ಯಕ್ಷರು ಎಲ್ಲರ ಪರವಾಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಅವರು ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿ ಇದು ಸಾಕಷ್ಟು ಒಂದು ಎಲ್ಲ ತುಂಬ ಖುಷಿಯಾದ ಒಂದು ವಿಷಯನೇ ಆಗಿರ್ಬೋದು. ಕಬಡ್ಡಿ ಬಗ್ಗೆ ಹೇಳೋದಾದರೆ ಭಾರತದ ಗ್ರಾಮೀಣ ಕ್ರೀಡೆ ಆಗಿರುವ ಕಬಡ್ಡಿ ಸುಮಾರು 400 ವರ್ಷಗಳ ಪುರಾತನವಾದದ್ದು. ಭಾರತದ ದೇಶೀಯ ಕ್ರೀಡೆ ಕಬಡ್ಡಿಯ ದೇಶಕ್ಕೂ ಸಾಕಷ್ಟು ಹೆಗ್ಗಳಿಕೆಯನ್ನು ತಂದಿದೆ. ಇದು ಕಬಡ್ಡಿಯನ್ನು ನಡೆಸೋದು ಎಲ್ರಿಗೂ ಒಂದು ವಿಶೇಷವಾಗಿದೆ ಅಂತ ಹೇಳ್ತಾ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು 1.5 ಎಕರೆ ಜಮೀನಿಗೆ ಸಹ ಗಿಡಗಳನ್ನು ನೆಡುವ ಮುಖಾಂತರ ನಮಗೆಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ಸಂಘಟನೆಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ರಿಗೂ ಸಹ ನಮ್ಮ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು. ಈ ಮೊದಲು ಪರಿಸರ ಕಾಳಜಿಯಿಂದ ಗಿಡಗಳನ್ನು ಬೆಳೆಸುವ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ರು. ಈಗ ಆರೋಗ್ಯದ ದೃಷ್ಟಿಯಿಂದ ಈ ಕಬಡ್ಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಬಡ್ಡಿಗೆ ಇದೊಂದು ದೇಶೀಯ ಕ್ರೀಡೆಯಾಗಿತ್ತು, ನಶಿಸಿ ಹೋಗುತ್ತಿರುವ ಸಮಯದಲ್ಲಿ ಎಚ್ಚೆತ್ತುಕೊಂಡು ಇಂಥ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವ ಜನಪರ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಘಟಕರಿಗೆ ತಾಲೂಕು ಪದಾಧಿಕಾರಿಗಳು ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆಯೇ ಈ ಆರೋಗ್ಯ ಮತ್ತು ಪರಿಸರ ಆಯಿತು, ಈಗ ಈ ಸ್ವಚ್ಛತಾ ದೃಷ್ಟಿಯಿಂದ ಆ ಕಡೆಯೂ ಸ್ವಲ್ಪ ಗಮನ ಹರಿಸಿ ಈ ಸಂಘಟನೆಯು ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡಲಿ ಅಂತೇಳಿ ಹಾರೈಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜಯ ಕರ್ನಾಟಕ ಜನಪರ ವೇದಿಕೆಯ ಆನೇಕಲ್ ತಾಲೂಕು ಸಮಿತಿ ಆತ್ಮೀಯರಾದಂಥ ಸಹೋದರ ಲೋಕೇಶ್ ಅವರ ನೇತೃತ್ವದಲ್ಲಿ ಇವತ್ತು ಮರ್ಸೂರು ಗೇಟ್ನ ಈ ಒಂದು ಪ್ರದೇಶದಲ್ಲಿ ಅದ್ಧೂರಿಯಾಗಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ಒಂದು ಪಂದ್ಯಾವಳಿಗಳಲ್ಲಿ ಸುಮಾರು 16 ರಿಂದ 17 ತಂಡಗಳು ಭಾಗವಹಿಸಿದ್ದಾವೆ. ಅವರು ಗೆಲುವು ಸೋಲು ಇದ್ದದ್ದೇ. ಸೊ ಗೆದ್ದವರು ಹಿಗ್ಗದೆ ಸೋತವರು ಕುಗ್ಗದೆ ಕ್ರೀಡಾಸ್ಫೂರ್ತಿಯನ್ನು ತಮ್ಮ ಮನದಲ್ಲಿಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಅವರು ಭಾಗವಹಿಸಿ ಸ್ಪರ್ಧೆ ಮಾಡಿ ಜಯಶೀಲರಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕಂದ್ರೆ ಸುಮಾರು ವರ್ಷಗಳಿಂದ
ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಅವರ ಒಂದು ಹೋರಾಟ ನನಗೆ ತುಂಬ ಮನಸ್ಸಿಗೆ ಹಿಡಿಸಿದ್ದು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಅವರ ಆದರ್ಶವನ್ನು ಪಾಲಿಸ್ತಾರಂಥ ಏಕೈಕ ಸಂಘಟನೆ ಅಂತ ಹೇಳ್ಬೋದು. ಯಾಕೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಂದರೆ, ಏಕರೂಪ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕಂತ ಒಂದು ಕನಸಿತ್ತು. ಮೊದಲಿಂದನೂ ಎಲ್ರಿಗೂ ಒಂದೇ ಶಿಕ್ಷಣ ನೀಡಬೇಕಂತ ಒಂದು ಆಸೆ ಇತ್ತು, ಬಾಬಾ ಸಾಹೇಬರ ಕನಸಿತ್ತು. ಸೊ ಆ ಕನಸು ನನಸಾಗದೆ ಬಾಬಾ ಸಾಹೇಬರು ನಮ್ಮೆಲ್ಲ ಬಿಟ್ಟು ಹೋದರು. ಅದನ್ನು ಜಾರಿಗೆ ತರಬೇಕಂತ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಜನಪರ ವೇದಿಕೆಯವರು ಈ ಹೋರಾಟವನ್ನು ಕೈಗೆತ್ತಿಕೊಂಡು ಮಾಡಿದರು. ಅದರಿಂದ ಈ ಸಂದರ್ಭದಲ್ಲಿ ಆ ಸಂಘಟನೆಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಏನು ಇವತ್ತು ಇಲ್ಲಿ ನಮ್ಮ ಮರ್ಸೂರು ಗೇಟಲ್ಲಿ ಜಯ ಕರ್ನಾಟಕದ ಜನಪರ ವೇದಿಕೆ ಸಂಘದವರು ಏನು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಯುವಕರು ಉತ್ಸಾಹದಿಂದ ಈ ಟೂರ್ನಿಯನ್ನು ಆಯೋಜಿಸಿದ್ದಾರೆ. ಮತ್ತು ನಮ್ಮನ್ನು ಈ ಜನಪರ ವೇದಿಕೆ ಜಯ ಕರ್ನಾಟಕ ಅವರು ನಮ್ಮ ಈ ಪಂದ್ಯಾವಳಿಯೊಳಗೆ ಅನ್ವಯಿಸಿ ನಮಗೆ ಈ ಸನ್ಮಾನಿಸಿದ್ದಾರೆ. ಮತ್ತು ಇದೇ ರೀತಿ ಇವರು ಈ ಜಯ ಕರ್ನಾಟಕ ಜನಪರ ವೇದಿಕೆ ಪ್ರತಿ ವರ್ಷನೂ ಯುವಕರಿಗೆ ಉತ್ಸಾಹ ತುಂಬಿ ಇದೇ ರೀತಿ ಪಂದ್ಯಾವಳಿಗಳನ್ನ ನಡೆಸಿ ಟೂರ್ನಿಮೆಂಟ್ ಅನ್ನು ನಡೆಸಿ ಜನಗಳಲ್ಲಿ ಒಗ್ಗಟ್ಟು ಮತ್ತು ವಿಶ್ವಾಸವನ್ನು ಮೂಡಿಸಿ ಇದೇ ನಮ್ಮ ಏನು ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳೆಲ್ಲ ಕ್ಷೀಣಿಸ್ತಾ ಇದೆ. ಅಂತ ಇದರಲ್ಲೇ ಈಗ ಇಷ್ಟು ಅದ್ದೂರಿಯಾಗಿ ಎಲ್ಲ ಯುವಕರು ಸೇರಿ ಈ ಪಂದ್ಯಾವಳಿಯನ್ನ ಆಯೋಜಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪರವಾಗಿ ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತೀವಿ. ಏನಿದು ಈ ದಿನ ಜೈ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೀವಿ. ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಇದೇ ಪ್ರೋಗ್ರಾಮ್ನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ಹೀಗಾಗಿ ಕಾರ್ಯಕ್ರಮಕ್ಕೆ ಬಂದಿರುವ ಗಣ್ಯ ವ್ಯಕ್ತಿಗಳಿಗೆ ನನ್ನ ಧನ್ಯವಾದಗಳು. ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಈ ದಿನ ಮೊದಲನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ವಿ. ಲೋಕೇಶ್ ಅಣ್ಣನ ಸಾರಥ್ಯದಿಂದ ಈ ದಿನ ಕಬಡ್ಡಿ ಪಂದ್ಯಾವಳಿಗಳು ಮಾಡಿದ್ದೇವೆ. ಪ್ರತಿ ವರ್ಷ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀರಿ, ಏನೇ ಅಡೆತಡೆ ಆಗದೆ ಅಂತ ಕೇಳ್ಕೊತೀನಿ. ಮತ್ತು ಬಂಗಸಂದ್ರ ಚಲಪ್ರಸಾದ್ ಅಣ್ಣವರ ಮಗ ಪುನೀತ್ ಅಣ್ಣನ ಸಾರಥ್ಯದಲ್ಲಿ ಈ ಕಬಡ್ಡಿಗೆ ಆದ್ಯತೆ ನೀಡಿದ್ದಾರೆ.